ಶುಭೋದಯ ಮಕ್ಕಳೇ, ನಿಮಗೆಲ್ಲ ಗುರುದೇವ ಅಂತರ್ಜಾಲ ತರಗತಿಗೆ ಸ್ವಾಗತ. ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ನಮ್ಮ ಬಾವುಟ ಪದ್ಯದ ಬಗ್ಗೆ ತಿಳ್ಕೊಂಡಿದ್ವಿ. ಆ ಪದ್ಯವನ್ನು ಬರೆದಿರ್ತಕ್ಕಂತ ಕವಿಯ ಬಗ್ಗೆ ತಿಳ್ಕೊಂಡಿದ್ವಿ. ಆ ಪದ್ಯವನ್ನು ಬರೆದಿರ್ತಕ್ಕಂತ ಕವಿ ಯಾರು ಹೇಳಿ? ಕೈಯಾರ ಕೀಯಣ್ಣ ರೈ. ಕೈಯಾರ ಕೀಯಣ್ಣ ರೈ ಅವರ ಕವಿ ಪರಿಚಯವನ್ನು ಕೂಡ ನಾವು ಮಾಡ್ಕೊಂಡಿದ್ವಲ್ವಾ. ಅವರ ಜನನ, ಅವರ ಸ್ಥಳ ಮತ್ತು ಅವರ ತಂದೆ ತಾಯಿಯ ಬಗ್ಗೆ. ಅವರು ಯಾವ ಊರಲ್ಲಿ ಜನಿಸ್ತಾರೆ? ಕಾಸರಗೋಡು ಜಿಲ್ಲೆಯ ಪೆರಡಾಲ ಗ್ರಾಮದಲ್ಲಿ ಜನಿಸ್ತಾರೆ. ನಂತರ ಅವರ ತಂದೆ ತಾಯಿಗಳು ದುಗ್ಗಪ್ಪ ರೈ ಮತ್ತು ತಾಯಿ ದಯ್ಯಕ್ಕೆ. ಇವರು ಒಬ್ಬ ಸಾಹಿತಿಯೂ ಹೌದು, ವಿದ್ವಾಂಸರೂ ಹೌದು, ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆಗಿದ್ರು. ಈ ಕವಿಗಳು ನಮ್ಮ ಬಾವುಟದ ಬಗ್ಗೆ, ನಮ್ಮ ದೇಶಭಕ್ತಿಯ ಬಗ್ಗೆ ಏನ್ ತಿಳ್ಕೊಂಡಿದಾರಪ್ಪ ಅಂದ್ರೆ, ನಮ್ಮ ಬಾವುಟ ಪದ್ಯ ಭಾಗದಲ್ಲಿ ದೇಶಭಕ್ತಿಯ ಬಗ್ಗೆ, ಕವಿಯು ಹೊಂದಿರ್ತಕ್ಕಂಥ ದೇಶಭಕ್ತಿಯ ಬಗ್ಗೆ, ನಮ್ಮ ಬಾವುಟ ಅಂದ್ರೆ ರಾಷ್ಟ್ರಧ್ವಜದ ಪರಿಚಯವನ್ನು, ರಾಷ್ಟ್ರಧ್ವಜದ ಬಗ್ಗೆ ಅರ್ಥ ವಿವರಣೆಯನ್ನು ಅವರು ಹೇಳ್ತಾ ಹೋಗ್ತಾರೆ. ಹಾಗಾದ್ರೆ ನಾವೀಗ ನಮ್ಮ ಬಾವುಟ ಪದ್ಯದ ಅರ್ಥ ವಿವರಣೆಯನ್ನ ತಿಳ್ಕೊಳ್ತಾ ಹೋಗೋಣ. ನಾವು ನಮ್ಮ ಪದ್ಯ ಪಾಠವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನೋಡ್ರಿ, ನಮ್ಮ ರಾಷ್ಟ್ರಧ್ವಜವನ್ನು ಎಲ್ಲಿ ತಯಾರಿಸ್ತಾರೆ ಅಂತ ಗೊತ್ತಾ ನಿಮಗೆ? ನಮ್ಮ ರಾಷ್ಟ್ರಧ್ವಜವನ್ನು ನಮ್ಮ ಕರ್ನಾಟಕದ ಧಾರವಾಡ ಜಿಲ್ಲೆಯ ಗರಗ ಅಂತಕ್ಕಂತ ಒಂದು ಗ್ರಾಮದಲ್ಲಿ ಏನ್ ಮಾಡ್ತಾರೆ, ನಮ್ಮ ರಾಷ್ಟ್ರಧ್ವಜವನ್ನ ತಯಾರು ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಉತ್ತರ ಕರ್ನಾಟಕದಾದ್ಯಂತ 52 ಘಟಕಗಳು ರಾಷ್ಟ್ರಧ್ವಜ ನಿರ್ಮಾಣದಲ್ಲಿ ತೊಡಗಿರ್ತಕ್ಕಂಥದ್ದು. ನಮ್ಮ ಗರಗ ಗ್ರಾಮದಲ್ಲಿ ರಾಷ್ಟ್ರಧ್ವಜವನ್ನು ತಯಾರು ಮಾಡಲಾಗುತ್ತೆ ಮಕ್ಕಳೇ. ಹಾಗಾದ್ರೆ ನೋಡಿ ಮಕ್ಕಳೇ, ನಮ್ಮ ರಾಷ್ಟ್ರಧ್ವಜದ ಬಟ್ಟೆ ಅಂದ್ರೆ, ನಮ್ಮ ರಾಷ್ಟ್ರಧ್ವಜವನ್ನು ತಯಾರು ಮಾಡ್ತಕ್ಕಂಥ ಬಟ್ಟೆ ಯಾವ್ದರ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ, ಯಾವುದೇ ರೀತಿಯ ಬಟ್ಟೆಯಲ್ಲಿ ತಯಾರು ಮಾಡೋ ಹಾಗಿಲ್ಲ. ನಮ್ಮ ರಾಷ್ಟ್ರಧ್ವಜವನ್ನ ಖಾದಿ ಬಟ್ಟೆಯಲ್ಲಿ ಅಂದ್ರೆ ಕೈಯಿಂದ ನೂಲುವಂತಹ, ಕೈ ನೇಯ್ಗೆಯಿಂದ ಮಾಡುವಂತಹ, ಕೈಮಗ್ಗದಿಂದ ತಯಾರು ಮಾಡ್ತಕ್ಕಂಥ ಖಾದಿ ಬಟ್ಟೆಯಿಂದಲೇ ನಮ್ಮ ರಾಷ್ಟ್ರಧ್ವಜವನ್ನ ತಯಾರು ಮಾಡಬೇಕು. ಆ ರಾಷ್ಟ್ರಧ್ವಜ ಹೇಗಿರುತ್ತಪ್ಪ ಅಂತಂದ್ರೆ ನೋಡ್ರಿ, ಕೇಸರಿ, ಬಿಳಿ, ಹಸಿರು ಈ ಬಣ್ಣಗಳು ಸಮ ಪ್ರಮಾಣದಲ್ಲಿರಬೇಕು. ಯಾವ ಬಣ್ಣಗಳು? ಕೇಸರಿ, ಬಿಳಿ, ಹಸಿರು ಬಣ್ಣಗಳು ಸಮ ಪ್ರಮಾಣದಲ್ಲಿದ್ದು ಬಿಳಿಯ ಬಣ್ಣದ ಮಧ್ಯೆ, ನೋಡ್ರಿ ಬಿಳಿ ಬಣ್ಣ ಇದೆಯಲ್ಲ, ಆ ಬಣ್ಣದ ಮಧ್ಯೆ ನೀಲಿ ಬಣ್ಣದ ಅಶೋಕ ಚಕ್ರವಿದೆ. ಯಾವ ಚಕ್ರ? ಅಶೋಕ ಚಕ್ರವಿದೆ. ಅದರಲ್ಲಿ ಅಶೋಕ ಚಕ್ರದಲ್ಲಿ ಒಟ್ಟಾರೆಯಾಗಿ 24 ಗೆರೆಗಳನ್ನು ಹೊಂದಿರುತ್ತೆ ಅಶೋಕ ಚಕ್ರ ಅಂತಕ್ಕಂಥದ್ದು. ಈ ರೀತಿಯಾಗಿ ಮೂರು ಬಣ್ಣಗಳ ಸಮ ಪ್ರಮಾಣದ ಮಿಶ್ರಣದಿಂದ ಏನ್ ಮಾಡ್ತಾರೆ, ನಮ್ಮ ರಾಷ್ಟ್ರಧ್ವಜವನ್ನ ಕೈಯಿಂದ ನೇಯುತ್ತಾರೆ ಮತ್ತು ಕೈಮಗ್ಗಗಳಿಂದ ಏನ್ ಮಾಡ್ತಾರೆ, ಅದರ ನೂಲಿನಿಂದ ತಯಾರು ಮಾಡ್ತಾರೆ ನಮ್ಮ ರಾಷ್ಟ್ರಧ್ವಜವನ್ನು. ನೋಡಿ ಮಕ್ಕಳೇ, ನಮ್ಮ ರಾಷ್ಟ್ರೀಯ ಸಂಕೇತಗಳಾಗಿರ್ತಕ್ಕಂಥ, ನಮ್ಮ ರಾಷ್ಟ್ರೀಯ ಸಂಕೇತಗಳು ಯಾವುವು ಹೇಳಿ? ರಾಷ್ಟ್ರಗೀತೆ, ರಾಷ್ಟ್ರ ಲಾಂಛನ, ರಾಷ್ಟ್ರಧ್ವಜ, ರಾಷ್ಟ್ರೀಯ ಹಣ್ಣು, ರಾಷ್ಟ್ರೀಯ ಮರ ಮತ್ತು ರಾಷ್ಟ್ರಗೀತೆ ಮತ್ತು ರಾಷ್ಟ್ರಧ್ವಜ, ಇವುಗಳಿಗೆ ನಾವು ಗೌರವವನ್ನು ಸೂಚಿಸಬೇಕು. ಇವುಗಳಿಗೆ ಯಾವುದೇ ರೀತಿಯ ಅಪಮಾನ ಆಗದೇ ಇರುವ ರೀತಿಯಲ್ಲಿ ನಾವು ನೋಡ್ಕೋಬೇಕು. ಇವುಗಳೆಲ್ಲವೂ ನಮ್ಮ ದೇಶದ ಹೆಮ್ಮೆಯ ಸಂಕೇತ, ನಮ್ಮ ದೇಶದ ಗೌರವವನ್ನು ಸೂಚಿಸುವ ಸಂಕೇತಗಳು. ಯಾವುವು? ನಮ್ಮ ರಾಷ್ಟ್ರೀಯ ಚಿಹ್ನೆಗಳು ಅಂತಕ್ಕಂಥವು, ನಮ್ಮ ರಾಷ್ಟ್ರೀಯ ಸಂಕೇತಗಳು ಅಂತಕ್ಕಂಥವು. ಇವುಗಳಿಗೆ ನಾವು ಅಪಾರವಾಗಿರ್ತಕ್ಕಂಥ ಗೌರವವನ್ನು ಸೂಚಿಸಬೇಕು. ಹಾಗೆ ಮಕ್ಕಳೇ, ನಮ್ಮ ರಾಷ್ಟ್ರಧ್ವಜ ನೋಡ್ರಿ, ನಮ್ಮ ರಾಷ್ಟ್ರಧ್ವಜವನ್ನು ನಾವು ಯಾವ ಸಂದರ್ಭದಲ್ಲಿ ಹಾರಿಸ್ತೀವಿ ಹೇಳ್ರಿ? ವಿಶೇಷ ಸಂದರ್ಭಗಳಲ್ಲಿ ಮತ್ತು ರಾಷ್ಟ್ರೀಯ ಹಬ್ಬಗಳಲ್ಲಿ. ನಮ್ಮ ರಾಷ್ಟ್ರೀಯ ಹಬ್ಬಗಳೆಂದರೆ ಯಾವ್ಯಾವು ಹೇಳಿ? ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಹೀಗೆ ಹಲವಾರು ರಾಷ್ಟ್ರೀಯ ಹಬ್ಬಗಳಿದ್ದಾವೆ ತಾನೇ. ಹಾಗೂ ಅಂತಹ ರಾಷ್ಟ್ರೀಯ ಹಬ್ಬಗಳಲ್ಲಿ ನಾವು ಧ್ವಜಾರೋಹಣವನ್ನು ಮಾಡುತ್ತೇವೆ. ನೋಡಿದಿರಲ್ವಾ, ನಮ್ಮ ಶಾಲೆಗಳಲ್ಲಿ ಮತ್ತು ಸರಕಾರಿ ಕಚೇರಿಗಳಲ್ಲಿ, ಯಾವ ಸರ್ಕಾರಿ ಕಚೇರಿಗಳಿರ್ತವೋ ಅಲ್ಲಿ ಮತ್ತು ನಮ್ಮ ಶಾಲೆಗಳಲ್ಲಿ ಇನ್ನೂ ಹಲವಾರು ಕಚೇರಿಗಳಲ್ಲಿ ಅಂದಿನ ರಾಷ್ಟ್ರೀಯ ಹಬ್ಬದ ದಿನದಂದು ಧ್ವಜಾರೋಹಣವನ್ನು ನೆರವೇರಿಸುತ್ತಾರೆ. ಈ ಧ್ವಜಾರೋಹಣವನ್ನು ನಾವು ಸೂರ್ಯ ಉದಯಿಸಿದರಿಂದ ಸೂರ್ಯಾಸ್ತದವರೆಗೂ ಮಾತ್ರ ನಾವು ಧ್ವಜವನ್ನು ಹಾರಿಸಿದರೆ. ನಮ್ಮ ರಾಷ್ಟ್ರ ಧ್ವಜದ ಬಗ್ಗೆ ಬಂದಿರತಕ್ಕಂಥ ನಮ್ಮ ಬಾವುಟ ಅಂತಕ್ಕಂಥ ಪದ್ಯದ ಅರ್ಥ ವಿವರಣೆಯನ್ನು ನಾವು ತಿಳ್ಕೊಳ್ತಾ ಹೋಗೋಣ. ನೋಡ್ರಿ, ಪದ್ಯ ಪಾಠ 2, ನಮ್ಮ ಬಾವುಟ. 7 ತಿಹುದು 6 ತಿಹುದು ನೋಡು ನಮ್ಮ ಬಾವುಟ, ತೋರು ತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ನೋಡ್ರಿ, 7 ತಿಹುದು ಅಂದ್ರೆ ನಮ್ಮ ರಾಷ್ಟ್ರಧ್ವಜವನ್ನು ನಾವು ಧ್ವಜಾರೋಹಣ ಮಾಡತಕ್ಕಂಥ ಸಂದರ್ಭದಲ್ಲಿ, ಅಂದ್ರೆ ನಮ್ಮ ರಾಷ್ಟ್ರಧ್ವಜವನ್ನು ನಾವು ಮೇಲಕ್ಕೆ ಏರಿಸ್ತಕ್ಕಂಥ ಸಂದರ್ಭ. ಯಾವುದಕ್ಕೋಸ್ಕರ ನಾವು ಏನಕ್ಕೆ ಏರಿಸ್ತೀವಪ್ಪ? ರಾಷ್ಟ್ರೀಯ ಸಮಾರಂಭಗಳಲ್ಲಿ, ರಾಷ್ಟ್ರೀಯ ಹಬ್ಬಗಳಲ್ಲಿ, ಇನ್ನು ವಿಶೇಷ ದಿನಗಳಲ್ಲಿ ನಾವು ಧ್ವಜಾರೋಹಣವನ್ನು ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ. ನಿಮ್ಗೆಲ್ಲ ನಿಮ್ಮ ಶಾಲೆಗಳಲ್ಲಿ ರಾಷ್ಟ್ರೀಯ ಹಬ್ಬಗಳಂದ್ರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ, ಹೀಗೆ ಹಲವಾರು ಸಂಭ್ರಮಾಚರಣೆಯನ್ನು ಮಾಡುವಾಗ ನಿಮಗೆಲ್ಲ ತುಂಬಾ
ಖುಷಿಯಾಗುತ್ತದೇನೆ ಧ್ವಜಾರೋಹಣ ಮಾಡತಕ್ಕಂತ ಸಂದರ್ಭದಲ್ಲಿ ಆ ಖುಷಿಯನ್ನು ನೀವೆಲ್ಲ ಅನುಭವಿಸಿರ್ತೀರಾ ತಾನೆ ಹಾಗಾದ್ರೆ ನಾವು ನಮ್ಮ ಬಾವುಟವನ್ನ ಏರು ತಿಹುದು ಆರು ತಿಹುದು ನೋಡು ನಮ್ಮ ಬಾವುಟ ಅಂದ್ರೆ ನಮ್ಮ ಬಾವುಟ ಅಂತಕ್ಕಂತದ್ದು ನಮ್ಮ ಭಾರತದ ಪವಿತ್ರವಾಗಿರ್ತಕ್ಕಂತ ಒಂದು ಹೆಮ್ಮೆಯ ಸಂಕೇತ ನಾವು ನಮ್ಮ ಭಾರತಾಂಬೆಯ ಕೀರ್ತಿಯನ್ನ ನಾವು ರಾಷ್ಟ್ರ ಧ್ವಜಾರೋಹಣವನ್ನ ಮಾಡಿದಾಗ ನಮ್ಮ ಭಾರತಾಂಬೆಯ ಕೀರ್ತಿ ಅಂತಕ್ಕಂತದ್ದು ಏನಾಗುತ್ತೆ ಮೇಲಕ್ಕೆ ಏರು ತಿಹುದು ಆರು ತಿಹುದು ನಮ್ಮ ಭಾರತಾಂಬೆಯ ಕೀರ್ತಿ ಏನಾಗ್ತಾ ಇರುತ್ತೆ ಮೇಲಕ್ಕೆ ಮುಗಿಲೆತ್ತರಕ್ಕೆ ಏನು ಮಾಡ್ತಾ ಇರುತ್ತೆ ಹಾರಾಡ್ತಾ ಇರುತ್ತೆ ಭಾರತಾಂಬೆಯ ಕೀರ್ತಿಯು ನಾಲ್ಕು ದಿಕ್ಕುಗಳಿಗೆ ಪಸರಿಸಲಿ ಅಂದ್ರೇನು ಹರಡಲಿ ನಮ್ಮ ಭಾರತಾಂಬೆಯ ಕೀರ್ತಿಯು ನಾಲ್ಕು ದಿಕ್ಕುಗಳಲ್ಲಿ ಹರಡಲಿ ಎಂದು ನಾವು ನಮ್ಮ ಬಾವುಟವನ್ನ ಮೇಲಕ್ಕೆ ಏರು ತಿಹುದು ಆರು ತಿಹುದು ಅಂದ್ರೆ ಅದರ ಉದ್ದೇಶವೇನಪ್ಪ ನಮ್ಮ ಭಾರತಾಂಬೆಯ ಕೀರ್ತಿ ಅಂತಕ್ಕಂಥದ್ದು ಎಲ್ಲ ನಾಲ್ಕು ದಿಕ್ಕುಗಳಲ್ಲಿ ಹರಡಲಿ ಎನ್ನುವ ಉದ್ದೇಶದಿಂದ ನಾವು ಧ್ವಜವನ್ನ ಆರಿಸಾರೋಹಣವನ್ನ ಮಾಡುತ್ತೇವೆ ಹಾಗೆ ತೋರು ತಿಹುದು ಒಡೆದು ಒಡೆದು ಬಾನಿನದೆಲ್ಲ ಪಟಪಟ ಅದೇನ್ ಮಾಡ್ತಾ ಇದೆ ತೋರಿಸ್ತಾ ಇದೆ ಹೇಗೆ ಒಡೆದು ಒಡೆದು ನಾವು ಬಾವುಟ ಅಂತಕ್ಕಂಥದ್ದು ಹೂಡಿನ ವಾರಿಸಿದಾಗ ಗಾಳಿಯಲ್ಲಿ ತೇಲಾಡ್ತಾ ಇರುತ್ತಲ್ಲ ಆ ತೇಲಾಡುವಿಕೆ ಅಂತಕ್ಕಂಥದ್ದು ನಾಲ್ಕು ದಿಕ್ಕುಗಳಿಗೆ ಹರಡಿ ಭಾರತಾಂಬೆಯ ಕೀರ್ತಿಯನ್ನ ಬಾನಿನದಲ ಬಾನು ಅಂದ್ರೆ ಏನು ಆಕಾಶ ಅಂತ ಹೇಳಿ ಕರಿತೀವಲ್ಲ ಆಕಾಶದಲ್ಲಿ ತೇಲಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಭಾರತಾಂಬೆಯ ಕೀರ್ತಿಯನ್ನು ನಾಲ್ಕು ದಿಕ್ಕುಗಳಿಗೆ ಹರಡುತ್ತದೆ ಹಾಗಾದ್ರೆ ನಂತರದಲ್ಲಿ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ತ್ರಿವರ್ಣ ಧ್ವಜ ತ್ರಿ ಅಂದ್ರೆ ನಾವು ನೋಡ್ರಿ ಹಿಂದಿಯಲ್ಲಿ ತಿರಂಗ ಅಂತ ಕರಿತೀವಿ ತಿರಂಗ ಅಂದ್ರೇನು ತೀನ್ ರಂಗ್ ಅಂದ್ರೆ ತೀನ್ ಅಂದ್ರೆ ಮೂರು ರಂಗ್ ಅಂದ್ರೆ ಬಣ್ಣ ಹಿಂದಿಯಲ್ಲಿ ತಿರಂಗ ಅಂತ ಕರಿತೀವಿ ತಾನೆ ಇಂಗ್ಲಿಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಏನಂತ ಕರಿತೀವಪ್ಪ ಟ್ರೈ ಕಲರ್ ಅಂತ ಕರಿತೀವಿ ತ್ರೀ ಮೀನ್ಸ್ ತ್ರೀ ಟ್ರೈ ಕಲರ್ ಮೀನ್ಸ್ ತ್ರೀ ಕಲರ್ ತ್ರೀ ಕಲರ್ ಕಲರ್ ಅಂದ್ರೆ ಬಣ್ಣ ತ್ರೀ ಅಂದ್ರೆ ಮೂರು ಮೂರು ಬಣ್ಣಗಳು ಅಂತ ಕರಿತೀವ ಹಾಗೆಯೇ ನಮ್ಮ ನಮ್ಮ ತ್ರಿವರ್ಣ ಧ್ವಜದಲ್ಲಿ ಇರ್ತಕ್ಕಂತ ಮೇಲೆ ಇರ್ತಕ್ಕಂಥ ಕೇಸರಿ ಬಣ್ಣ ಧೈರ್ಯ ಪರಿತ್ಯಾಗ ಮತ್ತು ನಮ್ಮ ದೇಶದ ಒಳಿತಿಗಾಗಿ ನಡೆಯುವ ಬಲಿದಾನಗಳ ಸಂಕೇತವಾಗಿದೆ ಯಾವ ಬಣ್ಣ ಕೇಸರಿ ಬಣ್ಣ ಅಂತಕ್ಕಂಥದ್ದು ಬಿಳಿ ಬಣ್ಣವು ಯಾವುದರ ಸಂಕೇತವಾಗಿದೆ ನಮ್ಮ ಧ್ವಜದಲ್ಲಿರ್ತಕ್ಕಂತಹ ಬಿಳಿ ಬಣ್ಣವು ಸತ್ಯ ತ್ಯಾಗ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ ನಮ್ಮನ್ನು ಸತ್ಯದ ಬೆಳಕಿನೆಡೆಗೆ ಕೊಂಡೊಯ್ಯತಕ್ಕಂಥದ್ದು ನಮ್ಮನ್ನು ಸತ್ಯದ ಬೆಳಕಿನೆಡೆಗೆ ಕೊಂಡೊಯ್ಯುವ ಮಾರ್ಗವನ್ನು ನಮ್ಮ ಬಿಳಿ ಬಣ್ಣ ಅಂತಕ್ಕಂಥದ್ದು ಅಂದ್ರೆ ಹಸಿರು ಬಣ್ಣ ಅಂತಕ್ಕಂಥದ್ದು ಪ್ರಗತಿಯ ಸಂಕೇತವಾಗಿದೆ ಈ ಪ್ರಗತಿಯ ಸಂಕೇತವನ್ನು ಎನ್ನುವಂತಹದ್ದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ನೋಡ್ರಿ ನಮ್ಮ ಪರಿಸರ ಹೇಗಿದೆ ಹಚ್ಚ ಹಸಿರಿನಿಂದ ಕೂಡಿದೆ ತಾನೆ ಹಾಗೆಯೇ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನ ಈ ಹಸಿರು ಬಣ್ಣ ಅಂತಕ್ಕಂಥದ್ದು ಬಣ್ಣ ನಡುವೆ ಚಕ್ರವು ಅಂದ್ರೆ ಈ ಕೇಸರಿ ಬಿಳಿ ಹಸಿರು ಈ ಮೂರೂ ಬಣ್ಣಗಳ ನಡುವೆ ಇರುವ ಚಕ್ರವು ಏನನ್ನು ಸೂಚಿಸುತ್ತದೆ ಈ ಮೂರೂ ಬಣ್ಣಗಳ ನಡುವೆ ಇರುವ ಚಕ್ರವು ನಮ್ಮ ಧರ್ಮವನ್ನ ಸೂಚಿಸುತ್ತದೆ ಆ ಅಶೋಕ ಚಕ್ರ ನಮ್ಮ ಧರ್ಮವನ್ನು ಸೂಚಿಸಿದರೆ ಆ ಅಶೋಕ ಚಕ್ರದಲ್ಲಿರುವ ಇಪ್ಪತ್ನಾಲ್ಕು ಗೆರೆಗಳು ಏನನ್ನು ಸೂಚಿಸುತ್ತವೆ ಆ ಇಪ್ಪತ್ನಾಲ್ಕು ಗೆರೆಗಳು ನಮ್ಮ ದೇಶದ ವಿವಿಧ ಸಂಪ್ರದಾಯಗಳು ಆಚರಣೆಗಳು ಮತ್ತು ಆ ನಾವು ಅನುಸರಿಸುವ ಧರ್ಮವನ್ನು ಸೂಚಿಸಿದರೆ ಮತ್ತು ಆ ಅದರಲ್ಲಿರ್ತಕ್ಕಂಥ ಆಚರಣೆ ಸಂಪ್ರದಾಯಗಳು ವಿವಿಧತೆಯ ಬಹುತ್ವವನ್ನ ಆ ಇಪ್ಪತ್ನಾಲ್ಕು ಗೆರೆಗಳು ಸೂಚಿಸುತ್ತವೆ ಒಟ್ಟಾರೆಯಾಗಿ ಆ ಚಕ್ರವು ಧರ್ಮದ ಸಂಕೇತವಾಗಿದೆ ಮಕ್ಕಳೇ ಹಾಗಾದ್ರೆ ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ನೋಡ್ರಿ ಕೇಸರಿ ಸತ್ಯವನ್ನ ಸೂಚಿಸಿದ್ರೆ ಬಿಳಿ ಬಣ್ಣ ಶಾಂತಿಯನ್ನ ಸೂಚಿಸಿದ್ರೆ ಹಸಿರು ಬಣ್ಣ ತ್ಯಾಗ ಅನ್ನ ಸೂಚಿಸುತ್ತೆ ಮತ್ತು ಈ ಮೂರ್ತಿ ಈ ನೋಡ್ರಿ ಈ ಮೂರು ಸತ್ಯ ಶಾಂತಿ ತ್ಯಾಗ ಈ ಮೂರುಗಳನ್ನು ಹೊಂದಿರ್ತಕ್ಕಂಥ ಚರಕ ಅಂತಕ್ಕಂಥದ್ದನ್ನ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ನೋಡ್ರಿ ನಮ್ಮ ಗಾಂಧೀಜಿಯ ಕೈಯಲ್ಲಿ ಯಾವಾಗಲೂ ನೋಡ್ರಿ ಚರಕ ಇರುತ್ತಿದ್ದಾನೆ ಆ ಚರಕ ಹಿಡಿದಿರುವ ಉದ್ದೇಶವೇನು ಸತ್ಯ ಶಾಂತಿ ತ್ಯಾಗ ಮೂರ್ತಿಯಾಗಿರ್ತಕ್ಕಂಥ ನಮ್ಮ ಗಾಂಧೀಜಿಯವರು ಏನು ಗಾಂಧಿ ಈ ಮೂರು ಬಣ್ಣಗಳ ವಿವರಣೆಯನ್ನ ಅಂದ್ರೆ ಈ ಮೂರು ಬಣ್ಣಗಳು ಸಂಕೇತವನ್ನ ಯಾವುದರ ಸಂಕೇತ ಅನ್ನೋದನ್ನ ನಾವು ನೋಡಿದ್ವಿ ನಂತರದ ಭಾಗದಲ್ಲಿರ್ತಕ್ಕಂಥದ್ದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆವುದು ನೋಡ್ರಿ ಇಂಥ ಧ್ವಜವು ನಮ್ಮ ರಾಷ್ಟ್ರ ಧ್ವಜ ಅಂತಕ್ಕಂಥದ್ದು ಮೇಲಕ್ಕೆ ಹಾರುತ್ತಾ ಇದೆಯಲ್ಲ ಆ ಹಾರಿಸಿದಾಗ ಅದು ಬಾನಗಲದಲ್ಲಿ ನಾಲ್ಕು ದಿಕ್ಕುಗಳಿಗೂ ಪಸರಿಸಿದಾಗ ನಮ್ಮ ದೇಶದ ಹೆಮ್ಮೆ ಅಂತಕ್ಕಂಥದ್ದು ಏನಾಗುತ್ತೆ ನಾಲ್ಕು ದಿಕ್ಕುಗಳಿಗೆ ಹರಡ್ತಕ್ಕಂಥದ್ದು ಇಂಥ ಧ್ವಜವು ನಮ್ಮ ಧ್ವಜವು ನಮ್ಮ ರಾಷ್ಟ್ರ ಧ್ವಜ ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯ ಸಂಕೇತ ನಮ್ಮ ನಾಡಿನ ಹೆಮ್ಮೆಯ ಸಂಕೇತ ಅಂತ ಹೇಳಿ ಕರಿತೀವಲ್ಲ
ನೋಡು ಹಾರುತ್ತಿರುವುದು ಆ ಧ್ವಜ ಅಂತಕಂತದ್ದು ಹಾರತಕ್ಕಂತ ಸಂದರ್ಭದಲ್ಲಿ ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆವುದು ಅಂದ್ರೆ ಧ್ವಜವನ್ನು ಹಾರಿಸಿದಾಗ ನಾಡು ಅಂದ್ರೇನಪ್ಪ ನಾಡು ಪದದ ಅರ್ಥವೇನು ನಾಡು ನಾಡು ಅಂದ್ರೆ ದೇಶ ನಮ್ಮ ದೇಶಕ್ಕೆ ನಾಡು ಅಂತಾನು ಕೂಡ ಕರೀತೀವಿ ಇನ್ನೊಂದು ಹೆಸರಿನಲ್ಲಿ ನಾಡು ಇನ್ನೊಂದು ಅರ್ಥದಲ್ಲಿ ನಾಡು ದೇಶ ಅಂತಾನು ಕೂಡ ಕರೀತೀವಿ ನೋಡಿ ಧ್ವಜ ಅಂದ್ರೇನು ಬಾವುಟ ಪತಾಕೆ ಧ್ವಜದ ಭಕ್ತಿ ನಮ್ಮ ಶಕ್ತಿ ಆ ಧ್ವಜಕ್ಕಿರತಕ್ಕಂತ ಭಕ್ತಿ ನಾವು ಸೂಚಿಸತಕ್ಕಂತ ಭಕ್ತಿ ನಮ್ಮ ಶಕ್ತಿ ಹೇಗಿರಬೇಕಪ್ಪ ಅಂದ್ರೆ ನಾಡಗುಡಿಯ ಮೆರೆಯುವುದು ಅಂದ್ರೆ ನಾಡಿನಾದ್ಯಂತ ಹರಡುವುದು ನಮ್ಮ ರಾಷ್ಟ್ರಧ್ವಜದ ಭಕ್ತಿ ಶಕ್ತಿ ಅಂತಕಂತದ್ದು ನಾಡಿನಾದ್ಯಂತ ಹರಡುತ್ತೆ ಅಂತ ಹೇಳಿ ಕವಿಗಳು ಹೇಳ್ತಾ ಹೋಗ್ತಾರೆ ನಂತರದ ನಾಲ್ಕನೇ ನುಡಿಯಲ್ಲಿ ಏನು ನೋಡ್ತಾ ಹೋಗ್ತೀವಪ್ಪ ಅಂದ್ರೆ ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ನಮ್ಮ ನಾಡಗುಡಿಯ ನೋಡ ನೋಡಿರಣ್ಣ ಹೇಗಿದೆ ಅಂದ್ರೆ ನೋಡಿ ಕೆಂಪು ಕಿರಣ ತುಂಬಿ ಗಗನ ಕೆಂಪು ಕಿರಣಗಳು ಅಂತಕಂತದ್ದು ಕೆಂಪಾದ ಕಿರಣಗಳು ಅಂತಕಂತದ್ದು ತುಂಬಿ ಗಗನ ಗಗನ ಪದದ ಅರ್ಥವೇನು ಆಕಾಶ ಬಾನು ಗಗನ ಪದಕ್ಕೆ ನಾವು ಆಕಾಶಕ್ಕೆ ಗಗನ ಅಂತಲೂ ಕರೀತೀವಿ ಬಾನು ಅಂತಂದ ಹೇಳಿ ಹೆಸರಿನಿಂದ ಕರೀತೇವೆ ಗಗನ ಪದದ ಅರ್ಥ ಆಕಾಶ ಬಾನು ನೋಡಿ ಪದದ ಅರ್ಥವೇನು ಬಂಗಾರ ಚಿನ್ನ ಅನ್ನು ಪದಕ್ಕೆ ಬಂಗಾರ ಚಿನ್ನ ಅಂತಲೂ ಕೂಡ ಕರೀತೀವಿ ಆ ಕೆಂಪು ಗಗನ ಅಂತ ಕಿರಣ ಅಂತಕಂತವು ತುಂಬಿ ಗಗನ ಹೊನ್ನ ಬಣ್ಣ ಅಂದ್ರೆ ಆ ಕೆಂಪು ಕಿರಣಗಳು ಅಂತಕಂತವು ನಮ್ಮ ಗಗನವನ್ನು ತುಂಬಿದಾಗ ಅಂದ್ರೆ ಆಕಾಶದಲ್ಲಿ ತುಂಬಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಹೊನ್ನ ಬಣ್ಣವಾಗಿದೆ ಬಂಗಾರದ ರೀತಿಯಲ್ಲಿ ಅದು ಕಾಣಿಸುತ್ತೆ ಕೆಂಪು ಕಿರಣಗಳು ಅಂತಕಂತವು ಆಕಾಶದಲ್ಲಿ ಬಂಗಾರದ ರೀತಿಯಲ್ಲಿ ಬಂಗಾರದ ಬಣ್ಣದಲ್ಲಿ ಪ್ರಾರಾಜಿಸುತ್ತದೆ ಕಾಣಿಸುತ್ತದೆ ಅಂತ ಹೇಳಿ ಕವಿಗಳು ಹೇಳ್ತಾರೆ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ ನೋಡ್ರಿ ನಮ್ಮ ನಾಡು ಅಂದ್ರೇನು ನಮ್ಮ ದೇಶ ನಾಡು ಅಂದ್ರೇನು ದೇಶ ಗುಡಿಯ ನೋಡಿರಣ್ಣ ಗುಡಿ ಅಂದ್ರೇನಪ್ಪ ಗುಡಿ ಪದದ ಅರ್ಥ ಮಂದಿರ ದೇವಾಲಯ ನೀವೆಲ್ಲ ಕೇಳಿರ್ತೀರಲ್ಲ ಗುಡಿ ಅಂದ್ರೆ ಮಂದಿರ ದೇವಾಲಯ ಅಂತಾನು ಕರಿತೀವಿ ಗುಡಿಗೆ ಮಂದಿರ ದೇವಾಲಯ ಅನ್ನುವ ಹೆಸರುಗಳಿಂದ ಕೂಡ ಕರಿತೀವಿ ಅಂದ್ರೆ ನಮ್ಮ ನಾಡ ಗುಡಿಯ ನೋಡ ನೋಡಿರಣ್ಣ ಹೇಗಿದೆ ನಮ್ಮ ರಾಷ್ಟ್ರ ಧ್ವಜವನ್ನು ಆರಿಸಿದಾಗ ಆಕಾಶ ಅಂತಕ್ಕಂಥವು ಕೆಂಪು ಕಿರಣದಿಂದ ತುಂಬಿದಾಗ ಬಂಗಾರದ ಹೊನ್ನ ಬಣ್ಣದಿಂದ ರಾರಾಜಿಸತಕ್ಕಂಥ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಮ್ಮ ನಾಡನ್ನ ನಮ್ಮ ದೇಶದ ಅನ್ನ ನೋಡಿರಿ ನಮ್ಮ ದೇಶ ಹೇಗೆ ಕಾಣಿಸುತ್ತೆ ನಮ್ಮ ನಾಡ ಗುಡಿಯ ನೋಡಿ ನೋಡಿರಣ್ಣ ಹೇಗಿದೆ ಅಂತಂದು ಹೇಳಿ ಹೇಳ್ತಾರಲ್ಲ ಕವಿಗಳು ಆವಾಗ ನಮ್ಮ ದೇಶ ಅಂತಕ್ಕಂಥದ್ದು ಎಷ್ಟು ಗೌರವದಿಂದ ಸೂಚಿಸುತ್ತದೆ ನಮ್ಮ ರಾಷ್ಟ್ರ ಧ್ವಜವನ್ನು ಆರಿಸಿದಾಗ ನಮ್ಮ ಬಾವುಟವನ್ನು ಹಾರಿಸಿದಾಗ ಎಷ್ಟು ಗೌರವದಿಂದ ನಾವು ನಮ್ಮ ನಾಡು ದೇಶದ ಬಗ್ಗೆ ಹೇಳ್ತಾರೆ ಕವಿಗಳು ಅನ್ನೋದು ನಾವು ಇಲ್ಲಿವರೆಗೂ ನಮ್ಮ ಬಾವುಟ ಪದ್ಯದ ಅರ್ಥ ವಿವರಣೆ ತಿಳ್ಕೊಂಡ್ವಿ ಹಾಗಾದ್ರೆ ಆ ಪದ್ಯದಲ್ಲಿರ್ತಕ್ಕಂಥ ಕೆಲವೊಂದು ಪದಗಳಿಗೆ ಅರ್ಥವನ್ನು ನಾನು ಇನ್ನೊಮ್ಮೆ ಹೇಳಿಕೊಡುತ್ತೇನೆ ಕೇಳಿ ನೋಡ್ರಿ ಪದಗಳ ಅರ್ಥ ನಾಡು ನಾಡು ಅಂದ್ರೇನು ದೇಶ ನಾಡಿನ ಇನ್ನೊಂದು ಹೆಸರೇನು ದೇಶ ಧ್ವಜ ಧ್ವಜ ಪದಕ್ಕೆ ಇನ್ನೊಂದು ಅರ್ಥವೇನು ಬಾವುಟ ಪತಾಕೆ ಬಾವುಟ ಪತಾಕೆ ಎಂದು ನಾವು ಧ್ವಜಕ್ಕೆ ಕರೆಯುತ್ತೇವೆ ಹೊನ್ನು ಹೊನ್ನು ಪದದ ಅರ್ಥವೇನು ಬಂಗಾರ ಚಿನ್ನ ಹೊನ್ನಿಗೆ ಬಂಗಾರ ಚಿನ್ನ ಎಂತಲೂ ಕೂಡ ಕರೆಯುವರು ಗಗನ ಗಗನ ಪದದ ಅರ್ಥವೇನು ಆಕಾಶ ಬಾನು ಗಗನ ಪದಕ್ಕೆ ಆಕಾಶ ಬಾನು ಎಂತಲೂ ಕರೆಯುವರು ಹಾಗಾದ್ರೆ ಗುಡಿ ಪದದ ಅರ್ಥವೇನು ಗುಡಿ ಅಂದರೆ ಮಂದಿರ ದೇವಾಲಯ ಮಂದಿರ ದೇವಾಲಯ ಎಂದು ಗುಡಿಗೆ ಕೂಡ ಕರೆಯುತ್ತೇವೆ ನಾವು ಹಾಗಾದ್ರೆ ಮಕ್ಕಳೇ ಈ ಪದ್ಯದಲ್ಲಿರ್ತಕ್ಕಂಥ ಕೆಲವೊಂದು ಪ್ರಾಸ ಪದಗಳನ್ನು ನಾನು ಹೇಳ್ತಾ ಹೋಗ್ತೀನಿ ನನ್ನೊಂದಿಗೆ ನೀವು ಓದುತ್ತಾ ಹೋಗ್ರಿ ನೋಡ್ರಿ ಪ್ರಾಸ ಪದಗಳು ಏರುತಿಗುದು ಹಾರುತಿಗುದು ಹೊಡೆದು ಪಡೆದು ಹೊಡೆದು ಪಡೆದು ಮೆರೆವುದು ಬೆರೆವುದು ಮೆರೆವುದು ಬೆರೆವುದು ಭಕ್ತಿ ಶಕ್ತಿ ಭಕ್ತಿ ಶಕ್ತಿ ಈ ರೀತಿಯಾಗಿರ್ತಕ್ಕಂತ ಪ್ರಾಸ ಪದಗಳು ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ ಏರುತಿಗುದು ಹಾರುತಿಗುದು ಹೊಡೆದು ಪಡೆದು ಮೆರೆವುದು ಬೆರೆವುದು ಭಕ್ತಿ ಶಕ್ತಿ ನಾವು ಈ ದಿನ ತರಗತಿಯಲ್ಲಿ ನಮ್ಮ ಬಾವುಟ ಪದ್ಯದ ವಿವರಣೆಯನ್ನು ತಿಳ್ಕೊಂಡ್ವಿ ಮತ್ತು ಆ ಪದಗಳಿಗೆ ಅರ್ಥಗಳನ್ನು ತಿಳ್ಕೊಂಡ್ವಿ ಮತ್ತು ಪ್ರಾಸದ ಪದಗಳನ್ನು ಕೂಡ ತಿಳ್ಕೊಂಡ್ವಿ ಹಾಗಾದ್ರೆ ನಾನು ನಿಮ್ಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಉತ್ತರಿಸ್ತೀರಾ ಅಲ್ವಾ ನಮ್ಮ ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ ನಮ್ಮ ಬಾವುಟದಲ್ಲಿ ಎಷ್ಟು ಬಣ್ಣಗಳಿವೆ ನಮ್ಮ ಬಾವುಟದಲ್ಲಿ ಮೂರು ಬಣ್ಣಗಳಿವೆ ನಮ್ಮ ಬಾವುಟದಲ್ಲಿ ಮೂರು ಬಣ್ಣಗಳಿವೆ ಗಗನ ಯಾವ ಬಣ್ಣದಲ್ಲಿದೆ ಮಕ್ಕಳೇ ಗಗನ ಯಾವ ಬಣ್ಣವಾಗಿದೆ
ಗಗನ ಯಾವ ಬಣ್ಣವಾಗಿದೆ ಮಕ್ಕಳೇ ಗಗನ ಹೊನ್ನ ಬಣ್ಣವಾಗಿದೆ ಗಗನ ಹೊನ್ನ ಬಣ್ಣವಾಗಿದೆ ನಂತರದಲ್ಲಿ ಮೂರು ಬಣ್ಣಗಳ ನಡುವೆ ಏನಿದೆ ಮಕ್ಕಳೇ ಮೂರು ಬಣ್ಣಗಳ ನಡುವೆ ಏನಿದೆ ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವಿದೆ ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವಿಯ ಶಾಂತಿ ತ್ಯಾಗ ಮೂರ್ತಿ ಡ್ಯಾಶ್ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು ನಂತರದ ಕೊನೆಯ ಪ್ರಶ್ನೆ ಮಕ್ಕಳೇ ಮಹಾತ್ಮ ಗಾಂಧೀಜಿಯವರು ಯಾವುದಕ್ಕೆ ಹೆಸರಾದವರು ಮಹಾತ್ಮ ಗಾಂಧೀಜಿ ಯಾವುದಕ್ಕೆ ಹೆಸರಾದವರು ಮಹಾತ್ಮ ಗಾಂಧೀಜಿ ಸತ್ಯ ಶಾಂತಿ ಮತ್ತು ತ್ಯಾಗಕ್ಕೆ ಹೆಸರಾದವರು ಮಹಾತ್ಮ ಗಾಂಧೀಜಿ ಯಾವುದಕ್ಕೆ ಹೆಸರಾದವರು ಸತ್ಯ ಶಾಂತಿ ಮತ್ತು ತ್ಯಾಗಕ್ಕೆ ಹೆಸರಾದವರು ಹಾಗಾದ್ರೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದಂತ ಪದಗಳ ಅರ್ಥಗಳನ್ನು ಪ್ರಾಸ ಪದಗಳನ್ನು ಮತ್ತು ಪದ್ಯವನ್ನು ನೀವು ಬರೆಯುವುದರ ಮುಖಾಂತರ ಅಭ್ಯಾಸ ಮಾಡಬೇಕು ಮುಂದಿನ ತರಗತಿಯಲ್ಲಿ ಮುಂದಿನ ಹೊಸ ಪಾಠವನ್ನು ನೋಡೋಣ ಧನ್ಯವಾದಗಳು